ಹೇಳ್ತಿದ್ದಾಳೆ ಅಂದ್ರೆ ಸೆಕೆಂಡ್ ಟೈಮ್ ನಾನು ನಂದಿ ಬೆಟ್ಟಕ್ಕೆ ಬರ್ತಿರೋದು ಅಷ್ಟೇ ಅಂದಿದ್ದಕ್ಕೆ ನಂದಿ ನೋಡ್ದಿರೋದು ಹಂದಿಗಿಂತ ಕಡೆ ಅಂತ. ಓಕೆ, ಒಂದು ಚೆಕ್ಕಿಂಗ್ ಅಲ್ಲಿ ಏನ್ ಅರ್ಥ ಆಯ್ತು ಅಂದ್ರೆ ಗೈಸ್ ವೆಲ್ಕಮ್ ಬ್ಯಾಕ್, ಗುಡ್ ಮಾರ್ನಿಂಗ್ ಹೇಳ್ತಾ ಟೈಮು 6 ಗಂಟೆ ಆಗಿದೆ. ನಾನು ಮತ್ತು ಮೇಡಮ್ಮು ಹಾಗೆ ಒಂದು ಮಾರ್ನಿಂಗ್ ನಂದಿ ಬೆಟ್ಟದ ಕಡೆ ಹೋಗಿ ಬರೋಣ ಅಂತ. ಆಲ್ಮೋಸ್ಟ್ 5:45 ಆಗಿದೆ. ರಾತ್ರಿ ಏನೋ ಬೇಗ ಹೇಳ್ತೀನಿ, ಪ್ಲ್ಯಾನ್ ಮಾಡ್ಕೊತೀವಿ, ಬಟ್ ಆಗೋದೇ ಇಲ್ಲ. ಬಟ್ ಸ್ಟಿಲ್ 6 ಗಂಟೆ ಒಳಗಡೆ ಇದ್ದರೆ ಸ್ವಲ್ಪ ನಿಮಗೆ ಜಾಸ್ತಿ ಟೈಮ್ ಸಿಗ್ತಾವೆ ಅನ್ಸುತ್ತೆ. ಈ ರೋಡ್ ಮುಂಚೆ ಹಿಂಗಿರಲಿಲ್ಲ, ಈಗ ಸೂಪರಾಗಿ ಮಾಡಿದ್ದಾರೆ. ಇದು ಕೊಟ್ಟಿಗೆ ಪಾಳ್ಯ ಕರೆಕ್ಟ್, ಅಲ್ಲಿಂದ ಸುಮ್ಮನಳ್ಳಿ ಕನೆಕ್ಟ್ ಆಗೋ ರೋಡು ಸೀದಾ ಇದು ರಿಂಗ್ ರೋಡ್ ಕನೆಕ್ಟ್ ಆಗುತ್ತೆ. ನಮ್ಮ ಹೆಬ್ಬಾಳ ಕೆರೆ. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಈಗ ಸ್ವಲ್ಪ ಮಳೆ ಕಮ್ಮಿ ಆಯ್ತು. ಆಕ್ಚುಲಿ ತುಂಬಾ ಲೇಟ್ ಆಗೋಯ್ತು ಮಳೆಯಿಂದ. ಮಳೆ ಬರ್ಲಿ ಒಳ್ಳೇದೇ. ಬರ್ಲಪ್ಪ, ಈ ತಂಡರ್ ಬರ್ದು ಒಂದು ಅಪ್ರಿಷಿಯೇಟ್ ಮಾಡ್ಬೇಕು ಅಂದ್ರೆ ಕಂಫರ್ಟೇಬಲ್ ಹೈವೇ ಏನು ಬ್ಯಾಕ್ ಸೆಕ್ಷನಲ್ಲಿ ಅಷ್ಟೇ. ಬೆಸ್ಟ್ ಕ್ರೂಸಿಂಗ್ ಬೈಕ್ ಅಂದರೆ ಈಗಲೂ ದಿನ 2-2.20 ಲಕ್ಷದಲ್ಲಿ ತಂಡರ್ ಬಡೆ ಅನ್ಸುತ್ತೆ. ಅಷ್ಟು ಕಂಫರ್ಟ್ ಕೊಡುತ್ತೆ ಪಿಲನ್ ಸೀಟ್ಗೂ. ಇಲ್ಲಾಂದರೆ ಈ ಮಳೆಯಲ್ಲಿ ಬೇರೆ ಯಾವುದೇ ಗಾಡಿ ಆಗಿದ್ರು ಹಿಂದೆ ಕೂತಿರೋರಂತೂ ಒಂದು ಲೆಕ್ಕ ಆಗಿರ್ತಾರೆ. ಮೋಡಗಳು ನೋಡಿ ಎಷ್ಟು ಚೆನ್ನಾಗಿದೆ. ಯಾವ ಗುಡಿ ಏನೋ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗೆ ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ ಈ ಎಂಟ್ರಿ ಎಲ್ಲ ನೋಡ್ತಿದ್ರೆ ನಮ್ಮ ಜಾಕಿ ಕ್ವಾರ್ಟರ್ಸಿಂದ ಮೈಸೂರಿಂದ ಎಂಟ್ರ್ ಆಗ್ತೀವಲ್ಲ, ಸಿದ್ಧಾರ್ಥನ ಬಿಟ್ಟು ಮುಗಿಸ್ಕೊಂಡು ಲಲಿತಾದ್ರಿಪುರಂ, ಅದೇ ಆ ಕಡೆ ಈ ಕಡೆ ಲಲಿತಾದ್ರಿಪುರಮ್ಮು, ಈ ಕಡೆ ಚಾಮುಂಡಿ ಬೆಟ್ಟ ರೋಡು. ಸೊ ಅದೇ ಫೀಲಿಂಗ್ ಬರ್ತಾ ಇದೆ. ಬಟ್ ಇದರ ರೋಡೆಲ್ಲ ತುಂಬ ವೈಡಾಗಿದೆ. ಮತ್ತು ಇಂಥ ಜಾಗದಲ್ಲಿ ಯಾರೂ ನನ್ನ ಮಾತು ಕೇಳೋಕ್ಕೆ ಇಷ್ಟಪಡಲ್ಲ.
ಆರಾಮಾಗಿ ಮ್ಯೂಸಿಕ್ ಎಂಜಾಯ್ ಮಾಡಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನನಗೆ ಹೇಳಬೇಕು ಅಂದ್ರೆ ಎಲ್ಲ ಕುನ್ನೂರು ಬಂದಿದ್ದೀನೇನೋ ಅನ್ಸಿದೆ. ಬ್ಯಾಂಗ್ಳೂರ್ ಅವ್ರು ನೋಡಿ ನೋಡಿ ಬೋರ್ ಆಗಿರುತ್ತೆ, ಬಟ್ ನಾನಂತೂ ಇದು ಎರಡನೇ ಸಲನೇನೋ ಅಷ್ಟೇ ಬರ್ತಿರೋದು. ಸೊ ಈಗ ದೇವರು ಕೊಟ್ಟಿದ್ದ ಕ್ಲೈಮೇಟ್ಗೂ ಇವತ್ತಿದ್ದೆ ನಿಜವಾಗ್ಲೂ ಯಾವುದೋ ಊಟಿ ಸೈಡ್ ಬಂದಿದ್ದೀನೇನೋ ಅನ್ನೋ ಫೀಲಿಂಗ್ ಬರ್ತಾ ಇದೆ ನನಗೆ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು ಅಂತ ಹೇಳ್ತಿದ್ದಾಳೆ ಅಂದ್ರೆ, ಸೆಕೆಂಡ್ ಟೈಮ್ ನಾನು ನಂದಿ ಬೆಟ್ಟಕ್ಕೆ ಬರ್ತಿರೋದು ಅಷ್ಟೇ ಅಂದಿದ್ದಕ್ಕೆ, ನಂದಿ ನೋಡ್ದಿರೋದು ಹಂದಿಗಿಂತ ಕಡೆ ಅಂತ. ಬಟ್ ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಿರಲಿಲ್ಲ. ಕರೆಕ್ಟ್, ಬಟ್ ಇದೆಲ್ಲ ಮಾಡ್ಬೇಡ್ರಪ್ಪ, ಇಲ್ಲೆಲ್ಲ ಎಂಕ್ಲೋಸ್ ಎಲ್ಲ ಮಾಡ್ಕೊಂಡು ಯಾಕ್ರೋ ನೇಚರ್ ನಾವು ಮಾಡ್ತೀರಾ. ರೆಸಾರ್ಟ್ ಅಂತೆ ಬೇರೆ, ಹೋಮ್ ಸ್ಟೇ ಇಸ್ ಫೈನ್ ಚಿಕ್ಕ ಚಿಕ್ಕದು, ಬಟ್ ಇದೆಲ್ಲ ಏನು ಗೈಸ್ ಬರ್ದಾಕ್ಬಿಟ್ಟಿದಾರೆ ಹಂಗೆ. ಮುಂದಿನ ಜನ್ರೇಷನ್ಗೆ ಏನು ತೋರಿಸ್ತೀರಾ ಎಲ್ಲ ಈ ಥರ ಎಂಕ್ಲೋ ಮಾಡೋಕ್ಕೆ ಇಟ್ಬಿಟ್ರೆ. ಇಲ್ಲಿಂದ ಫುಲ್ ಘಾಟ್ ಸೆಕ್ಷನ್ನು ಆಲ್ಮೋಸ್ಟ್ 8 ಕಿಲೋಮೀಟರ್ಸ್. ಸೊ ಚಿಲ್ ಮಾಡ್ಕೊಂಡು ಹೋಗೋಣ. ಓಹೋ, ನೆಕ್ಸಾನ್ ನೋಡಿ, 1, 2 ಸೇಮ್ ನೆಕ್ಸಾನ್ ವೇರಿಯಂಟ್. ತುಪಾನಾ ಓಕೆ. ಒಂದು ಚೆಕ್ಕಿಂಗಲ್ಲಿ ಏನು ಅರ್ಥ ಆಯಿತು ಅಂದರೆ, ಕಪಲ್ಸ್ ಇದ್ರೆ ಮ್ಯಾರಿಡ್ ಅಂತ ಅನ್ಸಿದ್ರೆ ಬಿಟ್ಬಿಡ್ತಾರೆ ಹಂಗೇನೆ. ಸಿಂಗಲ್ಲಾಗಿ ಏನಾದರೂ ಸ್ವಲ್ಪ ವರ್ಕ್ ಹೆಂಗೆ ಬಂದರೆ ಹೆಲ್ಮೆಟ್ ಗಿಲ್ಮೆಟ್ ಇಲ್ಲದೆ ಗ್ಯಾರಂಟಿಯಲ್ಲಿ ಲಾಕ್ ಮಾಡ್ಕೋತಾರೆ. ಸೊ ನಮಗೇನು ಹೇಳಿಲ್ಲ, ಡೈರೆಕ್ಟಾಗಿ ಹೋಗಿ ಅಂದರು. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಟೈಮ್ ನಂದಿ ಬೆಟ್ಟಕ್ಕೆ ಬರೋಕ್ಕೆ. ಸ್ಯಾಟರ್ಡೇನೇ ಪ್ಲ್ಯಾನ್ ಮಾಡ್ಕೊಳ್ಳಿ, ಸಂಡೇ ಸ್ವಲ್ಪ ಇನ್ನೂ ಕ್ರೌಡ್ ಇರುತ್ತೆ. ಸ್ಯಾಟರ್ಡೇನೂ ಇದೆ ಬಟ್ ಸಂಡೇ ಅಷ್ಟು ಇರಲ್ಲ. ವಾವ್, ದಿಸ್ ಇಸ್ ಲೈಕ್ ಕ್ರೇಜಿ. ಸಿರಿರಲಿ ನನ್ನೆಲ್ಲ ಹಾರೈ.
ರೋಡ್ ಮಧ್ಯೆಲ್ಲ ನಿಲ್ಸ್ಕೊಂಡು ಆಟ ಆಡೋದು. ಯಾವ ಮುಳ್ಳನ್ಗಿರಿ ಗೈಸ್, ನಂದಿ ಬೆಟ್ಟದ ಮುಂದೆ ನೋಡಿ, ಇಷ್ಟು ಹತ್ರದಲ್ಲಿ ಇಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ದೂರ ಏನಕ್ಕೆ ಹೋಗ್ಬೇಕು. ನಮ್ಮ ಡಿ ವಿ ಅವ್ರ ಹತ್ರ ಇದೆ ಗಾಡಿ, ಇದೆ ರೆಡ್ ಎಕ್ಸ್ ಆರ್ ಇದೆ, ಬಟ್ ಇದು ಒಂದಿದೆ ಅವ್ರ ಹತ್ರ ಅಲ್ವಾ, ಎಲ್ಲ ಗೊತ್ತಿರುತ್ತೆ ನಾನು ಹೇಳಿದೆ. ಅಪಾಚೆ 310 ಟಾರ್ಕ್ ಅಂದರೆ ಇಲ್ಲಿ ಹೆಲ್ಪ್ ಆಗುತ್ತೆ ನೋಡಿ, ನಾನು ಒಂದೇ ಗೇರಲ್ಲಿ ಬಂದೆ. ಐ ವಿಶ್ ನನ್ನ ವ್ಯೂವರ್ಸ್ ಎಲ್ಲ ಈ ಟೈಮಲ್ಲಿ ನನ್ನ ಜೊತೆ ಇರುತ್ತೆ ಇಲ್ಲಿ.